ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಇದೇ ಲಾಸ್ಟ್ ವೀಕಲ್ಲಿ ನಾನು HSRP ನಂಬರ್ ಪ್ಲೇಟನ್ನು ಯಾವ ರೀತಿ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಅದು ಯಾವ ಏನು ಸೆಂಟ್ರಿಗೆ ನಾವು ಬುಕ್ ಮಾಡಬೇಕು, ಅಂದರೆ ಯಾವ ಶೋರೂಮ್ಗಳಿಗೆ ಬುಕ್ ಮಾಡಬೇಕು, ಆದರೆ ಯಾವ ಟೈಮಿಂಗ್ಸು, ಯಾವ ಡೇಟು ಅನ್ನೋದನ್ನು ಪ್ರತಿಯೊಂದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ನಂಬರ್ ಪ್ಲೇಟ್ ಈಗ ನಮಗೆ ಆರ್ಡ್ರು ಬಂದಿದೆ. ಸೊ ಈ ಡೇಟಿಗೆ ನಾನು ಇದೇ ಶುಕ್ರವಾರ 10 ಗಂಟೆ ಒಳಗೆ ನಾವು ಬುಕ್ ಮಾಡ್ಕೊಳ್ಬೇಕು, ಅಂದರೆ ಹಾಕಿಸ್ಕೊಳ್ಬೇಕು ಅನ್ನೋ ಒಂದನ್ನು ನಾನು ಸ್ಲಾಟನ್ನು ಬುಕ್ ಮಾಡಿದ್ದೆ. ಸೊ ನಾನು ಬುಕ್ ಮಾಡಿದಂಥ ಶೋರೂಮ್ಗೆ ನಾನು ಈಗ ಬಂದಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಮುಂದೆ ಕಾಣ್ತಾ ಇದೆ. ಸೊ ಈ ಶೋರೂಮ್ಗೆ ಬಂದ ನಂತರ ಇಲ್ಲಿ ನಾವು HSRP ನಂಬರ್ ಪ್ಲೇಟನ್ನು ನಾವು ನಮ್ಮ ಗಾಡಿಸ್ಬೇಕು ಅಂತಂದರೆ ಅದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಈಗ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಆ HSRP ನಂಬರ್ ಪ್ಲೇಟನ್ನು ನಾವು ಗಾಡಿಗೆ ಹಾಕಿಸ್ಕೊಳ್ಬೇಕಾದ್ರೆ ಅವ್ರಿಗೆ ಏನಾದರೂ ಅಮೌಂಟ್ ಕೊಡಬೇಕಾ ಅಥವಾ ಹಾಗೆ ಹಾಕಿಸ್ಕೊಳ್ಬೇಕಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ನಿಮಗೆ. ಸೊ ಅದನ್ನು ನೋಡೋಣ ಬನ್ನಿ ಈಗ ಯಾವ ರೀತಿ ಇರುತ್ತೆ ಆ ಪ್ರಕ್ರಿಯೆ ಅಂತ ನೋಡ್ತಾ ಇರ್ಬೋದು. ನಾನು ಸ್ಲಾಟ್ ಬುಕ್ ಮಾಡಿದಂಥ ಶೋರೂಮ್ಗೆ ಬಂದಿದ್ದೀನಿ ಈಗ ಇಲ್ಲಿ. ಸೊ ಇನ್ನೊಂದು, ನೀವಿನ್ನೂ ಈ HSRP ನಂಬರ್ ಪ್ಲೇಟನ್ನು ಯಾವ ರೀತಿ ಬುಕ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಹೋಗಿ ಆ ವಿಡಿಯೋನ ನೋಡ್ಕೊಳ್ಬೋದು. ಹಾಗೆ ಈ ಐ ಕಾರ್ಡಲ್ಲೂ ನಿಮಗೆ ಆ HSRP ನಂಬರ್ ಪ್ಲೇಟ್ ಯಾವ ರೀತಿ ಬುಕ್ ಮಾಡೋದು ಅನ್ನೋ ವಿಡಿಯೋ ಕೂಡ ಬರುತ್ತೆ, ನೋಡ್ಬೋದು. ಸೊ ಅದನ್ನು ನೋಡಿಕೊಂಡು ಬುಕ್ ಮಾಡ್ಕೊಳ್ಬೋದು. ಅದಾದ ನಂತರ ನೀವು ಬುಕ್ ಮಾಡಿದ ನಂತರ ಯಾವ ರೀತಿ ನೀವು ಅದರ ಅಸೆಂಬ್ಲಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ತಿಳಿಸ್ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಮೊದಲಿಗೆ ನಾವು ರಿಸೆಪ್ಷನ್ಗೆ ಭೇಟಿ ನೀಡಬೇಕಾಗುತ್ತೆ. ಸೊ ರಿಸೆಪ್ಷನಲ್ಲಿ ವಿಚಾರಿಸ್ಕೊಳ್ಬೇಕಾಗುತ್ತೆ. ಸೊ ವಿಚಾರಿಸ್ಕೊಂಡು ಅವ್ರ ಕಡೆಯಿಂದ ಅವರೆಲ್ಲ ಆಲ್ರೆಡಿ ನಮ್ಮ HSRP ನಂಬರ್ ಪ್ಲೇಟನ್ನು ರಿಜಿಸ್ಟರ್ ಮಾಡಿ ಅವ್ರದ್ದೇನು ಪ್ರೊಸೆಸ್ ಇರುತ್ತೋ ಆಲ್ರೆಡಿ ಎಲ್ಲ ಪ್ರಕ್ರಿಯೆ ಮುಗಿಸಿರ್ತಾರೆ. ಸೊ ಅದಾದ ನಂತರ ನಾವು ಅವ್ರ ಹತ್ರ ಹೋಗಿ ಆ ನಂಬರ್ ಪ್ಲೇಟನ್ನು ಈ ಥರ ಬಂದಿದೆ ಅಂತ ನಮ್ಮ ಏನು ರೆಸಿಪ್ಟ್ ಇರುತ್ತೆ ಆ ರೆಸಿಪ್ಟನ್ನು ಅವ್ರಿಗೆ ತೋರಿಸ್ಬಿಟ್ಟು ಸೊ ಅದನ್ನು ನಾವು ಆ ನಂಬರ್ ಪ್ಲೇಟನ್ನು ಇಸ್ಕೊಳ್ಬೇಕಾಗುತ್ತೆ. ಸೊ ಇಸ್ಕೊಂಡ ನಂತರ ಏನು ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕು? ಅಲ್ಲಿ ಸರ್ವಿಸ್ ಸೆಂಟರ್. ಸರಿ ಸರ್. ಅದೇ ಏನು ನಾವು ಶೋರೂಮ್ಗೆ ಹೋಗಿರ್ತೀವಲ್ಲ ಅದರದ್ದೇ ಸರ್ವಿಸ್ ಸೆಂಟ್ರ್ ಕೂಡ ಇರುತ್ತೆ ಅಕ್ಕಪಕ್ಕದಲ್ಲಿ. ಸೊ ಅಲ್ಲಿಗೆ ಕಳಿಸ್ತಾರೆ ನಮ್ಮನ್ನು. ಸೊ ಆ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿನ ಅಲ್ಲಿರ್ತಕ್ಕಂಥ ವರ್ಕರ್ಗೆ ಆ ನಂಬರ್ ಪ್ಲೇಟನ್ನು ಕೊಡಬೇಕಾಗುತ್ತೆ. ಸೊ ಆ ನಂಬರ್ ಪ್ಲೇಟನ್ನು ಕೊಟ್ಟ ನಂತರ ಅವರು ಆ ನಂಬರ್ ಪ್ಲೇಟನ್ನು ನಮ್ಮ ಗಾಡಿಗಳಿಗೆ ಅಸೆಂಬ್ಲಿ ಮಾಡ್ತಾರೆ. ಸೊ ಈಗ ಆ ನಂಬರ್ ಪ್ಲೇಟನ್ನು ಯಾವ ರೀತಿ ಅಸೆಂಬ್ಲಿ ಮಾಡ್ತಾರೆ ಅಂತ ನೋಡ್ಬೋದು. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದು ಇದು ನಾವೊಂದು ಬುಕ್ ಮಾಡಿ ಲಾಸ್ಟ್ ವೀಕಲ್ಲಿ ಬುಕ್ ಮಾಡಿದಂಥ ಗಾಡಿ ಇದು. ಸೊ ಗಾಡಿ ನಂಬರ್ ಪ್ಲೇಟು. ಸೊ ಆ ನಂಬರ್ ಪ್ಲೇಟ್ ಬಂದಿರೋದ್ರಿಂದ ಇಲ್ಲಿ ಈಗ ಅದನ್ನು ಅಸೆಂಬ್ಲಿ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಈಗ ಇಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಗಾಡಿದ ಹಳೆ ನಂಬರ್ ಪ್ಲೇಟ್ ಈ ರೀತಿ ಇರುತ್ತೆ. ಸೊ ಅದನ್ನು ಈಗ ರಿಮೂವ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇದನ್ನು ರಿಮೂವ್ ಮಾಡಿ ಇದೇ ನಂಬರ್ ಪ್ಲೇಟನ್ನು ಈಗ ನಾನು ರಿಮೂವ್ ಮಾಡಿದ ನಂತರ ಎಲ್ಲಾನು ಇನ್ ಬ್ಯಾಕ್ ಸೈಡ್ ಹಾಗೆ ಫ್ರಂಟ್ ಸೈಡ್ ಎರಡನ್ನೂ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಮಾಡಿದ ನಂತರ ಆ ಹೊಸ HSRP ನಂಬರ್ ಪ್ಲೇಟ್ ಇರುತ್ತಲ್ಲ, ಸೊ ಆ ನಂಬರ್ ಪ್ಲೇಟನ್ನು ಏನು ಹಳೆ ನಂಬರ್ ಪ್ಲೇಟ್ಗೆ ಏನು ಹೋಲ್ ಇರುತ್ತೋ ಅದೇ ಹೋಲಿಗೆ ಮ್ಯಾಚ್ ಮಾಡ್ತಾರೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಮ್ಯಾಚ್ ಮಾಡಿ ಅದಕ್ಕೆ ಹೋಲ್ ಮಾಡ್ಕೊಳ್ತಾರೆ. ಸೊ ಹೋಲ್ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಆ ನಂಬರ್ ಪ್ಲೇಟ್ಗೆ ಹೋಲ್ ಮಾಡಿದ ನಂತರ ಮತ್ತೆ ಅದೇ ನಮ್ಮ ಗಾಡಿಗೆ ಬಂದು ಸೊ ಇಲ್ಲಿ ಆ ನಂಬರ್ ಪ್ಲೇಟ್ಗೆ ಹೋಲ್ ಎಲ್ಲಿರುತ್ತೋ ಅದಕ್ಕೆ ಮ್ಯಾಚ್ ಮಾಡಿ ಈ ರಿವೀಟ್ ಮೂಲಕ. ಸೊ ಈ ಹೊಸ ನಂಬರ್ ಪ್ಲೇಟನ್ನು ಯಾವ ರೀತಿ ಅಸೆಂಬ್ಲಿ ಮಾಡ್ತಾರೆ ಅಂದರೆ ಸೊ ನೋಡಿರ್ಬೋದು ನೀವು ಹಳೆ ನಂಬರ್ ಪ್ಲೇಟಿಗೆ ಆ ಸ್ಕ್ರೂ ಮತ್ತು ನಟ್ಟನ್ನು ಹಾಕಿ ಅಸೆಂಬ್ಲಿ ಮಾಡಿರ್ತಾರೆ. ಆದರೆ ಈಗ ಹೊಸ ನಂಬರ್ ಪ್ಲೇಟಿಗೆ ಯಾರಪ್ಪ ಅಂದರೆ ರಿವಿಟನ್ನು ಹೊಡಿತಾರೆ. ಇದೆ ನೋಡ್ತಾ ಇರ್ಬೋದು ಇಲ್ಲಿ ರಿವಿಟನ್ನು ಅಸೆಂಬ್ಲಿ ಮಾಡ್ತಾ ಇದ್ದಾರೆ, ಫ್ರಂಟಿಂದ ಮಾಡ್ತಾ ಇದ್ದಾರೆ ಈಗ. ಸೊ ಫ್ರಂಟಿಂದ ಮುಗಿದ ನಂತರ ಇಲ್ಲಿ ನೋಡ್ಬೋದು ಬ್ಯಾಕಿಂದ ಮಾಡ್ತಾ ಇದ್ದಾರೆ. ಸೊ ನಂಬರ್ ಪ್ಲೇಟ್ ಏನಿದೆ ಅದು ರಿವಿಟ್ ಸಹಾಯದಿಂದ ಆಗ್ತಾರೆ. ಹಿಂದೆ ಒಂದು ಕ್ಲಾಂಪ್ ಕೂಡ ರಿವಿಟಿಗೆ ಹಿಂದೆ ಕ್ಲಾಂಪನ್ನು ಅಸೆಂಬ್ಲಿ ಮಾಡಿ ಸೊ ಅದನ್ನು ರಿವಿಟ್ ಮೆಷಿನಲ್ಲಿ ರಿವಿಟ್ ಲಗ್ ರಿವಿಟ್ ಮೆಷಿನ್ ಇರುತ್ತೆ. ಸೊ ಅದರಲ್ಲಿ ಹೊಡಿತಾ ಇದ್ದಾರೆ, ನೋಡ್ತಾ ಇರ್ಬೋದು ಇಲ್ಲಿ. ಈ ರೀತಿಯಾಗಿ ನಿಮ್ಮ ಹೊಸ ನಂಬರ್ ಪ್ಲೇಟನ್ನು HSRP ನಂಬರ್ ಪ್ಲೇಟನ್ನು ರಿವಿಟ್ ಮೂಲಕ ಅಸೆಂಬ್ಲಿ ಮಾಡ್ತಾರೆ. ಸೊ ಈ ನಂಬರ್ ಪ್ಲೇಟನ್ನು ಈಗ ಜಲ್ದಿ ಬೇಗ ರಿಮೂವ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ರಿವಿಟ್ ಇರುತ್ತೆ, ಹಳೇದಾಗಿದ್ದರೆ ಸ್ಕ್ರೂ ಇರುತ್ತೆ, ಯಾವುದಾದ್ರೂ ಒಂದು ಸ್ಪ್ಯಾನರ್ದನ್ನು ರೊಟೇಟ್ ಮಾಡಿದ ತಕ್ಷಣ ಬರುತ್ತೆ. ಸೊ ಈ ಹೊಸ ಏನು HSRP ನಂಬರ್ ಪ್ಲೇಟ್ ಇರುತ್ತೆ, ಸೊ ಇದಕ್ಕೆ ರಿವಿಟ್ ಇರುತ್ತಲ್ವ, ಸೊ ಹಿಂದೆ ನೋಡ್ತಾ ಇರ್ಬೋದು ಇದು ಈ ಲಾಕರ್ ಸಿಸ್ಟಮ್ ಥರ ಇರುತ್ತೆ, ಇದನ್ನು ಓಪನ್ ಮಾಡೋಕ್ಕೆ ಆಗಲ್ಲ. ಸೊ ಈ ರೀತಿಯಾಗಿ ಹೊಸ HSRP ನಂಬರ್ ಪ್ಲೇಟನ್ನು ಅಸೆಂಬ್ಲಿ ಮಾಡ್ತಾರೆ. ಸೊ ಈ ಅಸೆಂಬ್ಲಿ ಮಾಡಿದ ನಂತರ ನೀವು ಯಾವುದೇ ರೀತಿಯ ಹಣವನ್ನು ಅವರಿಗೆ ಕೊಡುವ ಅವಶ್ಯಕತೆ ಇಲ್ಲ. ಸೊ ನೀವೇನು ಮೊದಲಿಗೆ ನೀವು ಅದರಲ್ಲಿ ನೀವು ಬುಕ್ ಮಾಡ್ಬೇಕಾದ್ರೆ ಏನು ಅಮೌಂಟನ್ನು ಪೇ ಮಾಡಿರ್ತೀರೋ ಸೊ ಅಷ್ಟೇ ಅಮೌಂಟು, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜನ್ನು ಈ ಸರ್ವಿಸ್ ಸೆಂಟರ್ ಅವರು ತೊಗೊಳ್ಳೋದಿಲ್ಲ. ಸೊ ಈ ನೋಡಿದ್ರಲ್ಲ, ಮತ್ತೆ ಇದನ್ನು ಅಸೆಂಬ್ಲಿ ಮಾಡಿದ ನಂತರ ನೀವೇನು ರಿಸೆಪ್ಷನ್ಗೆ ಹೋಗಿ ಅದನ್ನು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಅವರೆಲ್ಲ ಪ್ರೊಸೆಸ್ ಮುಗಿಸಿರ್ತಾರೆ. ಸೊ ಹಾಗಾಗಿ ಅದನ್ನು ನೀವು ಅಸೆಂಬ್ಲಿ ಮಾಡಿದ ನಂತರ ಸೊ ನೀವು ಮನೆಗೆ ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನಿಮ್ಮ ಹೊಸ HSRP ನಂಬರ್ ಪ್ಲೇಟನ್ನು ನಿಮ್ಮ ಗಾಡಿಗೆ ಫಿಕ್ಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಈ ವಿಶೇಷವಾದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್